ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಭರತ್ಚಂದ್ರ ಇವತ್ತಿನ ವಿಡಿಯೋ ಬಹು ನಿರೀಕ್ಷಿತ ಎಲ್ ಐ ಸಿ ಐ ಪಿ ಒ ಎರಡು ಕಂತಿನಲ್ಲಿ ಕೊನೆಯವರೆಗೂ ನೋಡಿ ದುಡ್ಡು ರೆಡಿ ಮಾಡಿಟ್ಕೊಳ್ಳಿ ಯಾಕಂತಂದರೆ ಎಲ್ ಐ ಸಿ ಐ ಪಿ ಒ ಬಂದಾಗ ಹಾಕಲಿಕ್ಕೆ ದುಡ್ಡು ಬೇಕಲ್ಲ 2021ರಲ್ಲಿ ಆಗಲೇ ಐ ಪಿ ಒ ಮುಖಾಂತರ ಜನರಿಂದ ಐ ಪಿ ಒ ಕಂಪನಿಗಳು 65,000 ಕೋಟಿಯನ್ನು ಸಂಗ್ರಹಣೆ ಮಾಡಿದ್ದಾರೆ ಇನ್ನೂ ಬೇಕಾದಷ್ಟು ಐ ಪಿ ಒಗಳು ಬರಲಿಕ್ಕೆ ಬಾಕಿ ಇದ್ದಾವೆ 3-4 ತಿಂಗಳುಗಳಲ್ಲಿ ಆದರೆ ಮುಂದಿನ ದೊಡ್ಡ ಐ ಪಿ ಒ ಪೇಟಿಎಂ ಐ ಪಿ ಒ 16,000 ಕೋಟಿಯನ್ನು ಸಂಗ್ರಹಣೆ ಮಾಡಲಿಕ್ಕೆ ಮಾರುಕಟ್ಟೆಗೆ ಬರ್ತಾ ಇದ್ದಾರೆ ಸದ್ಯಕ್ಕೆ ಇದೇ ಇಂಡಿಯಾದಲ್ಲಿ ದೊಡ್ಡದು ಇದಕ್ಕಿಂತ ಮುಂಚೆ ಕೋಲ್ ಇಂಡಿಯಾದಿಂದ ಒಂದು ಐ ಪಿ ಒ ಬಂದಿತ್ತು 15,200 ಆದರೆ ಪೇಟಿಎಂ ಅದಕ್ಕಿಂತ ಜಾಸ್ತಿ 16,000 ಕೋಟಿ ಆದರೆ ಅದಕ್ಕಿಂತ ಎಲ್ಲದಕ್ಕಿಂತ ದೊಡ್ಡದು ಭಾರತದಲ್ಲಿಯೇ ಅತಿ ದೊಡ್ಡದು ಐ ಪಿ ಒ ಬರ್ತಾ ಇದೆ ಎಲ್ ಐ ಸಿದು ಸರ್ಕಾರ ಎಲ್ಲ ತಯಾರಿಗಳನ್ನು ಮಾಡ್ತಾ ಇದ್ದಾರೆ ಡೀಟೇಲ್ಸು ಶಾರ್ಟ್ಲಿ ನಮ್ಮ ಮುಂದೆ ಬರಲಿದೆ ಎಲ್ ಐ ಸಿ ಐ ಪಿ ಇಂದ ಭಾರತ ಸರ್ಕಾರದವರು 1,00,000 ಕೋಟಿಯನ್ನು ಸಂಗ್ರಹಣೆ ಮಾಡುವ ಗುರಿಯನ್ನು ಇಟ್ಕೊಂಡಿದ್ದಾರೆ ಯಾಕಂತಂದ್ರೆ ತಮ್ಮಲ್ಲಿದ್ದ ದೊಡ್ಡ ದೊಡ್ಡ ಕಂಪನಿಗಳನ್ನು ಈ ರೀತಿ ಪಬ್ಲಿಕ್ಕಿಗೆ ಸೇಲ್ ಮಾಡೋದ್ರಿಂದ ಸರ್ಕಾರಕ್ಕೆ ಒಂದಷ್ಟು ಉತ್ತಮ ರೀತಿಯಲ್ಲಿ ಹಣ ಸಿಗುತ್ತೆ ಈ ದೊಡ್ಡ ಐ ಪಿ ಒ ಇದೆಯಲ್ಲ 1,00,000 ಕೋಟಿದ್ದು ಎಲ್ ಐ ಸಿದ್ದು ಅದನ್ನ ಒಂದೇ ಸತ್ತಿಗೆ ತಗೊಂಡ್ ಬಂದ್ರೆ ಜನರಿಗೆ ಹಣವನ್ನು ಹಾಕ್ಲಿಕ್ಕೆ ಕಠಿಣ ಆಗಬಹುದು ನಮಗೆ ಐ ಪಿ ಒದಲ್ಲಿ ನಿರೀಕ್ಷಿತ ಹಣ ಬರದೇ ಇರಬಹುದು ಅನ್ನುವ ಭಯದಿಂದ ಭಾರತ ಸರ್ಕಾರದವರು ಈ ಎಲ್ ಐ ಸಿ ಐ ಪಿ ಒನ್ನು 2 ಕಂತಿನಲ್ಲಿ ಅಂದರೆ 50,000ದಂತೆ ಮಾಡುವ ಯೋಚನೆಯನ್ನು ಮಾಡ್ತಾ ಇದ್ದಾರೆ ಅಂತ ಇತ್ತೀಚಿನ ವರದಿ ಆಮೇಲೆ ಮೊದಲ 50,000 ಐ ಪಿ ಒದಲ್ಲಿ ಎರಡನೇ 50,000ವನ್ನು ಎಫ್ ಪಿ ಒ ಫಾಲೋ ಆನ್ ಪಬ್ಲಿಕ್ ಆಫರ್ ಮುಖಾಂತರ ಸಂಗ್ರಹಣೆ ಮಾಡಬೇಕು ಅಂತ ಸರ್ಕಾರದವರು ಯೋಚನೆ ಮಾಡ್ತಾರೆ ಅಂತ ಹೇಳಿ ನಮಗೆ ಬಂದ ವರದಿ ಈ ಒಂದು ಎಲ್ ಐ ಸಿ ಐ ಪಿ ಒ ಇದೆಯಲ್ಲ ಅದು ಈ ವರ್ಷದ ಒಳಗೆ ಅಂತಂದ್ರೆ March 2022 ಒಳಗೆ ಬರುವಂತ ಎಲ್ಲ ಚಾನ್ಸಸ್ ಇದೆ ನಾನು ನಿಮ್ಮ ಮುಂದೆ ಒಂದು ಅಂಕಿ ಅಂಶ ಇಡ್ತಾ ಇದ್ದೇನೆ ಭಾರತ ಸರ್ಕಾರದವರು ಯಾವ ರೀತಿಯಲ್ಲಿ ಕೂಡ ಭಯ ಪಡಬಾರದು ತಮ್ಮ 1,00,000 ಕೋಟಿಯ ಐ ಪಿ ಒನ್ನು ತರಲಿಕ್ಕೆ ಅಂತ ಹೇಳಲಿಕ್ಕೋಸ್ಕರ ಅಕಸ್ಮಾತ್ ಆಂಟಿ ಏನಾದರೂ ಹೇಳಿ ಕಳಿಸಿದ್ರೆ ಹೋಗಿ ಮಾತಾಡ್ಕೊಂಡು ಬಂದ್ಬಿಡೋಣ ಅಂತಲೂ ಇದ್ದೆ ಆಂಟಿ ಅಂದರೆ ಯಾರು ಅಂತ ಕೇಳಬೇಡಿ ನೀವೇ ಗೆಸ್ ಮಾಡಿ ಉದಾಹರಣೆಗೆ ಭಾರತ ಸರ್ಕಾರದವರ ಒಂದು ಗುಮಾನಿ ಏನು ಅಂತಂದ್ರೆ 1,00,000 ಕೋಟಿ ಅಂತಂದ್ರೆ ಜನರಿಗೆ ಹೂಡಿಕೆಗೆ ಕಷ್ಟ ಆಗುತ್ತೆ ಆದರೆ ಕೆಲವು ದಿನಗಳಿಂದ ಬಂದ ಐ ಪಿ ಒಗಳಲ್ಲಿ ಏನು ಹಣ ಸಂಗ್ರಹಣೆ ಆಗಿದೆ ಆ ಪಟ್ಟಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ನೋಡಿ ಎಂ ಟಿ ಎ ಆರ್ ಟೆಕ್ನಾಲಜೀಸ್ 596 ಕೋಟಿಯನ್ನು ಸಂಗ್ರಹಣೆ ಮಾಡಲಿಕ್ಕೆ ಮನಸ್ಸು ಮಾಡಿದ್ದು ಕೊನೆಗೆ 201 ಟೈಮ್ ಓವರ್ ಸಬ್ಸ್ಕ್ರೈಬ್ ಆಗಿದ್ದರಿಂದ ಜನರು 1,19,000 ಕೋಟಿಯನ್ನು ಹೂಡ್ಲಿಕ್ಕೆ ಇಚ್ಛೆ ಪಟ್ಟಿದ್ರು ಆದರೆ ತಗೊಂಡದ್ದು 596 ಕೋಟಿ ದೇವ್ಯಾನಿ ಇಂಟರ್ನ್ಯಾಷನಲ್ ಅಂತಂದ್ರೆ ಕೆ ಎಫ್ ಸಿ 215,000 ಕೋಟಿ ಅವರಲ್ಲಿ ಜಮಾ ಆಗಿತ್ತು ರೋಲೆಕ್ಸ್ ರಿಂಗ್ಸ್ 95,030 ಜೊಮ್ಯಾಟೊ ರೆಕಾರ್ಡ್ 350,200 ಕೋಟಿ ಅವರಲ್ಲಿ ಜಮಾ ಆಗಿತ್ತು ತಗೊಂಡದ್ದು 9,375 ಜಿ ಆರ್ ಇನ್ಫ್ರಾಪ್ರೆಕ್ಸ್ 99,000 ಕೋಟಿ ಮತ್ತು ಶ್ಯಾಮ್ ಮೆಟಾಲಿಕ್ಸ್ 110,000 ಕೋಟಿಯನ್ನು ಅವರಲ್ಲಿ ಜಮಾ ಮಾಡಿಕೊಂಡಿದ್ರು ಸರ್ಕಾರದವರು ಈ ವರ್ಷ ಟೋಟಲ್ ಇಂತಹ ಸಂಸ್ಥೆಗಳನ್ನು ಮಾರಿ ಒಂದು ಅಂದಾಜು 1.75 ಲಕ್ಷ ಕೋಟಿಯನ್ನು ಸಂಗ್ರಹಣೆ ಮಾಡುವ ಗುರಿಯನ್ನು ಇಟ್ಟುಕೊಂಡಿದ್ದಾರೆ ಸದ್ಯಕ್ಕೆ 8,500 ಕೋಟಿ ಮಾತ್ರ ಬಂದಿದೆ ಆದ್ದರಿಂದ ಈ ಎಲ್ ಐ ಸಿ ಇಂದ ತುಂಬಾ ಹೆಲ್ಪ್ ಆಗುತ್ತೆ ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ಏರ್ ಇಂಡಿಯಾ ಮತ್ತು ಬಿ ಪಿ ಸಿ ಎಲ್ ಇವುಗಳನ್ನು ಕೂಡ ಪ್ರೈವೇಟೈಸ್ ಮಾಡಲಿಕ್ಕೆ ಹೊರಟಿದ್ದಾರೆ ಇವತ್ತು 7 ಗಂಟೆಗೆ ಇದೇ ಚಾನಲಲ್ಲಿ ಒಂದು ವಂಡರ್ಫುಲ್ ವಿಡಿಯೋ ಹಾಕಿದ್ದೇವೆ ರಿಸರ್ಚ್ ಮಾಡಿ ಕಳೆದು ಹೋದ ಅವಕಾಶಗಳು ಈ ವಿಡಿಯೋ ತಪ್ಪದೆ ನೋಡಿ ಅಂತ ಅದು ಡಾಕ್ಟರ್ ಭರತ್ ಚಂದ್ರ ಗ್ರಾಜ್ಯುಯೇಟ್ಸ್ ಅಂತೂ ನೋಡಲೇಬೇಕು ಯಾಕಂತಂದ್ರೆ
ನೀವು ಏನು ಅವಕಾಶಗಳನ್ನು ಯುವತರ ಕಳ್ಕೊಂಡಿದ್ರು ಅದನ್ನು ಸೂಕ್ಷ್ಮವಾಗಿ ತಿಳಿಸ್ತಾ ಇದೆ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರ್ ಅಲ್ಲದಿದ್ರೆ ಇದೀಗ ನಿಮಗೆ ಸದವಕಾಶ ಸಬ್ಸ್ಕ್ರೈಬ್ ಬಟನ್ ಬೆಲ್ ಐಕಾನ್ ಒಟ್ಟಿಗೆ ಒತ್ತಿದ್ರೆ ಮುಂದಿನ ಸತಿಯಿಂದ ಡೈರೆಕ್ಟ್ ಆಗಿ ನೋಟಿಫಿಕೇಶನ್ ನಿಮಗೆ ಬರ್ತದೆ. ಎಲ್ಲರಿಗಿಂತ ಮುಂಚೆ ನೀವೇ ನೋಡಬಹುದು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಆಮೇಲೆ ವಿಡಿಯೋನ ಎಲ್ಲರಿಗೂ ಕಳಿಸ್ಕೊಡಿ, ಎಲ್ಲರೂ ದುಡ್ಡು ರೆಡಿ ಮಾಡಿ ಇಟ್ಕೊಳ್ಳಿ. ಆಮೇಲೆ ಇವತ್ತು ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ, ನಮ್ಮ ವೀಕ್ಷಕರು ನಮ್ಮ ಚಾನೆಲ್ ಮೆಂಬರ್ಸ್ ಏನು ಯೋಚನೆ ಮಾಡ್ತಾರೆ ಅಂತ. ಈಗ ಎಲ್ ಐ ಸಿ ಐ ಪಿ ಒ ಬರ್ತಾ ಇದೆಯಲ್ಲ, ಇವತ್ತು ಅಥವಾ ನಾಳೆ ಅದರ ರೇಟ್ ಏನಿರಬಹುದು, 500 ರೂಪಾಯಿ ಕೆಳಗೆ ಇಡ್ತಾರೆ ಸರ್ಕಾರದವರು ಅಂತಂದ್ರೆ ಎ ಅಂತ ಟೈಪ್ ಮಾಡಿ, 500 ರಿಂದ 800 ಅಂತಂದ್ರೆ ಬಿ ಅಂತ ಟೈಪ್ ಮಾಡಿ, ಇಲ್ಲ ಸರ್ 800ಕ್ಕಿಂತ ಜಾಸ್ತಿನೇ ಇರ್ತಾರೆ ಅಂತಂದ್ರೆ ಸಿ ಅಂತ ಟೈಪ್ ಮಾಡಿ, ನಾನು ಏನು ಗೆಸ್ ಮಾಡ್ಲಿಕ್ಕೆ ಬರಲ್ಲ ಅಂತಂದ್ರೆ ಡಿ ಅಂತ ಟೈಪ್ ಮಾಡಿ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.